ಪೋಸ್ಟರ್ ನೋಡ್ತಿದ್ರೇ ನನಗೆ ಇದು ವಿಡಿಯೋ ಅನಿಸ್ತಾ ಇದೆ, ಪೋಸ್ಟರ್ ಅನಿಸ್ತಾ ಇಲ್ಲ, ಇದು ಅಷ್ಟು ಆನಿಮೇಟೆಡ್ ಆಗಿದೆ ಅಂದರೆ ಎಕ್ಸ್ಪ್ರೆಷನ್ಸ್ ಎಲ್ಲದು. ಮತ್ತು ನಂಗೆ ರಾಜ್ ಸರ್ದು ಮೊದಲಿಂದ ನೋಡ್ಕೊಂಬಂದಿನಿ ಕೆರಿಯೋಗ್ರಾಫು, ಒಂದು ಮೊಟ್ಟೆ ಕತೆ ಆಗಲಿ ಅಥವಾ ಗರುಡ ಗಮನ ಆಗಲಿ, ಇನ್ನೂ ಹಲವಾರು ಯಾವ್ದಾದ್ರು ಆ್ಯಕ್ಟ್ ಮಾಡಿದಾರೆ ಅವರು. ಅದು ಮತ್ತು ಟೋಬಿ, ಐ ಎಮ್ ಡೆಫಿನೆಟ್ಲಿ ಶೋರ್ ನನಗೆ ಗರುಡ ಗಮನಲ್ಲಿ ಯಾವ ಎಕ್ಸೈಟ್ಮೆಂಟ್ ಆಗಿದ್ದು ಥಿಯೇಟ್ರಲ್ಲಿ ವಿಸಿಲ್ ಹೊಡಿಬೇಕು ಅಂತ ಅನಿಸುತ್ತೋ. ಈ ಸತಿ ನಾನು ಶಿಳ್ಳೆಯನ್ನು ಎತ್ಕೊಂಡು ಹೋಗ್ಬಿಡ್ತೀನಿ, ಮೋಸ್ಟ್ಲಿ ಕಂಡಕ್ಟರ್ ಹತ್ರ ಹೊಡ್ಕೊಂಡೇ ಕೂತಿರ್ತೀನಿ ಅನಿಸುತ್ತೆ. ಆಲ್ ದಿ ವೆರಿ ಬೆಸ್ಟ್ ಅಂದರೆ ಇನ್ನೊಂದು ನಾನು ಹೇಳಬೇಕು, ನಮ್ಮ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ ರಾಜ್ ಸರ್ ಟೀಮ್ ತುಂಬ ಹೆಲ್ಪ್ ಮಾಡಿದರು ನಮಗೆ, ಶಾಮಿಲ್ ಅವರ ಎಂಟೈರ್ ನಮ್ಮದು ಹಾಸ್ಟೆಲ್ ಲೊಕೇಶನ್ ಸಿಕ್ಕಿದೆ ಶಾಮಿಲ್ ಅವ್ರ ಕಡೆಯಿಂದ. ಸೊ ಅವಾಗಿಂದನೂ ನಮ್ಮ ಟೀಮ್ ಹೀಗೆ ಜೆಲ್ಲಾಗೆ ಬರ್ತಿದೆ. ವಿ ಆರ್ ವೆರಿ ಪ್ರಿವಿಲೇಜ್ ನಮ್ಮಲ್ಲಿ ಕರೆಸಿದ್ದೀನಿ. ಥ್ಯಾಂಕ್ ಯು. ನಾನು ಇನ್ನೂ ಇವಾಗ ಡೈಜೆಸ್ಟ್ ಮಾಡ್ಕೊಂಡು ಇದ್ದೀನಿ 4 ಗಂಟೆಗೆ ಟ್ರೇಲರ್ ನೋಡಿರೋದು. ಅಷ್ಟು ಟ್ರೇಲರೇ ಅಷ್ಟು ಪವರ್ಫುಲ್ ಆಗಿದೆ ಅಂದರೆ ಮೂವಿ ಹೆಂಗಿರುತ್ತೆ ಅಂತ. ಐ ಆಮ್ ಜಸ್ಟ್ ವೇಟಿಂಗ್ ಟು ವಾಚ್ ಆನ್ ಸ್ಕ್ರೀನ್. ಎಲ್ಲಕ್ಕಿಂತ ಜಾಸ್ತಿ ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಟು ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಇನ್ ಥಿಯೇಟರ್. ಆಲ್ ದಿ ಬೆಸ್ಟ್. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾತಾಡ್ಬಿಟ್ರು ಅರವಿಂದ್. ಈಗ ನೋಡಿ ಕೈ ಕಟ್ಕೊಂಡು ಒಬ್ರು ನಿಂತಿದ್ದಾರೆ, ವರುಣ್ ಗೌಡ ಅವರು. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರಕ್ಕೆ, ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಚಲನಚಿತ್ರರಂಗಕ್ಕೆ ಬೇಕಾಗಿರುವಂತ ವ್ಯಕ್ತಿ ವರುಣ್ ಗೌಡ. ಪ್ಲೀಸ್ ಮಾತಾಡಿ. ಒಡವೆಯನ್ನ ಅಡ ಇಟ್ಟಿದ್ದೀರಾ? ಹೆಚ್ಚು ಜುವೆಲ್ಸ್, ಅದಕ್ಕೆ ಸ್ವಲ್ಪ ಹಣ. ಆಟಿಕಾ ಗೋಲ್ಡ್ ಕಂಪನಿಯಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ, ಒಂದೇ ನಿಮಿಷದಲ್ಲಿ ಹಣವಾಗಿ ಪಡೆದುಕೊಳ್ಳಿ. ಆಟಿಕಾ. ಎಲ್ರಿಗೂ ನಮಸ್ಕಾರ. ಭಯ ಆಗ್ತಿದೆ, ಯಾವತ್ತೂ ಮಾತಾಡಿಲ್ಲ. ಪಾಪ ಅಂದರೆ ನಮ್ಮ ಸಿನಿಮಾ ಇಷ್ಟು ಸಕ್ಸಸ್ ಆಗೋ ಕಾರಣ ತ್ರಿಬಲ ಆರ್. ಇವ್ರ ಸಪೋರ್ಟ್ ಇಲ್ಲದೆ ನಾವೇನು ಮಾಡೋಕೆ ಆಗ್ತಿರಲಿಲ್ಲ. ಅಂದರೆ ಫ್ರಮ್ ದ ಡೇ ಒನ್ ಇಂದ ಶುರುವಿಂದ ಹಿಡಿದು ಟಿಲ್ ಕೊನೆ ಇನ್ನೂ ಇವತ್ತು ಸಿನಿಮಾ ನಡೀತಾನೆ ಇದೆ, ತುಂಬ ಚೆನ್ನಾಗಿ ಆಗ್ತಿದೆ. ಬಟ್ ಅದಕ್ಕೆಲ್ಲ ಶಕ್ತಿ ತ್ರಿಬಲ ಆರ್. ಅದಕ್ಕೆ ಇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇವ್ರ ಜೊತೆ ಇಡೀ ಕನ್ನಡ ಇಂಡಸ್ಟ್ರಿ ಜೊತೆ ಎಲ್ಲ ಹೊಸಬರುಗಳಿಗೆ ಈ ತ್ರಿಬಲ್ ಆರ್ಸ್ ಯಾವತ್ತೂ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ಚಿರರು. ಥ್ಯಾಂಕ್ ಯು ಟೋಬಿ. ಆಲ್ರೆಡಿ ರಾಜ್ ಸರ್ ಒಂದ್ಸತಿ ತೋರಿಸಿದ್ರು ಟ್ರೈಲರು, ಅವತ್ತೇ ಗೂಸ್ ಬಂಪ್ ಬಂದ್ಬಿಟ್ಟಿತ್ತು ಅದು. ಇವತ್ತು ಟ್ರೈಲರ್ ನೋಡಿ ಫುಲ್ಲು, ಇನ್ನು ಆ ಮ್ಯೂಸಿಕ್ ಎಲ್ಲ ಆಗಿರಲಿಲ್ಲ ಆವಾಗ. ಇವಾಗ ಮ್ಯೂಸಿಕ್ ವಿತ್ ಮ್ಯೂಸಿಕ್ ನೋಡಿದಾಗ ನಮಗೆ ಅದು ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿದೆ ಸರ್.